ಸೆಕ್ಸ್ ರಾಕೆಟ್ ದಂಧೆಯಲ್ಲಿ ಮುಂಬೈ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ನಟಿ ಹಾಗೂ ಕಾಸ್ಟಿಂಗ್ ನಿರ್ದೇಶಕಿ ಆರತಿ ಮಿತ್ತಲ್ ಕುರಿತು ಹಲವು ಆಸಕ್ತಿಕರ ಸಂಗತಿಗಳು ತನಿಖೆಯಿಂದ ಹೊರಬೀಳ್ತಾ ಇದೆ. ಹೌದು, ಈ ಆರತಿ ಮಿತ್ತಲ್ ಬಾಲಿವುಡ್ ಅಂಗಳದಲ್ಲಿ ತುಂಬಾ ಪ್ರಭಾವವನ್ನು ಹೊಂದಿದ್ದಾಳೆ. ಅಪ್ನಾ ಪಾನ್ ಸರಣಿಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವ ಆರತಿ ಆರ್ ಮಾಧವನ್ ಸಿನಿಮಾದಲ್ಲಿ ನಟಿಸ್ತಾ ಇರುವುದಾಗಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ಲು. ಆದ್ರೆ ಇದೀಗ ವೇಶ್ಯಾವಾಟಿಕೆ ಪ್ರಕರಣದಲ್ಲಿ ಮುಂಬೈ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಳೆ. ಹೌದು, ಆರತಿ ಬಾಲಿವುಡ್ ದಿಗ್ಗಜರ ರಹಸ್ಯ ಚಟುವಟಿಕೆಗಳನ್ನ ಚೆನ್ನಾಗಿ ತಿಳಿದುಕೊಂಡಿದ್ಲು. ವಿರಾಮದ ಅಗತ್ಯವಿರುವ ಬಾಲಿವುಡ್ ದಿಗ್ಗಜರು ಹಾಗೂ ಉದ್ಯಮಿಗಳಿಗೆ ಮಾಡೆಲ್ಗಳನ್ನ ಪೂರೈಸೋಕೆ ಬಾಲಿವುಡ್ ಅನ್ನ ಲಾಭದಾಯಕವಾಗಿ ಬಳಸ್ಕೊಳ್ತಾ ಇದ್ಲು. ಈ ತಿಂಗಳ 11ರಂದೇ ಆರತಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ರು. ಅದಾದ್ರೂ ಕೂಡ ಈ ಸುದ್ದಿ ತಡವಾಗಿ ಬೆಳಕಿಗೆ ಬಂದಿದೆ. ಇದೀಗ ಈ ವಿಚಾರ ಬಾಲಿವುಡ್ ಅಂಗಳದಲ್ಲಿ ಹೆಚ್ಚು ಚರ್ಚೆಯಾಗ್ತಾ ಇದೆ. ಇನ್ನು ಸ್ಥಳೀಯ ಮಾಧ್ಯಮ ವರದಿಯ ಪ್ರಕಾರ ಪೊಲೀಸರು ಗ್ರಾಹಕರ ಸೋಗಿನಲ್ಲಿ ಆರತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಪೊಲೀಸ್ ಪೇದೆಯೊಬ್ಬರು ಗ್ರಾಹಕರಂತೆ ಆರತಿ ಬಳಿ ತೆರಳಿ ತನ್ನ ಇಬ್ಬರು ಸ್ನೇಹಿತರಿಗಾಗಿ ಇಬ್ಬರು ಹುಡುಗಿಯರನ್ನ ಕೇಳಿದ್ದಾರೆ. ಅದಕ್ಕೆ ಆರತಿ ಸಮ್ಮತಿಸಿ 60,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಪೇದೆಯ ಫೋನ್ಗೆ ಇಬ್ಬರು ಮಹಿಳೆಯರ ಫೋಟೋಗಳನ್ನ ಕೂಡ ಆರತಿ ಕಳಿಸಿದ್ಲು. ಇನ್ನು ಇಬ್ಬರು ಮಾಡೆಲ್ಗಳನ್ನ ಜೂಹು ಅಥವಾ ಗೋರೆಗಾಂವ್ ಮೂಲದ ಹೋಟೆಲ್ಗಳಿಗೆ ಕಳಿಸೋದಾಗಿ ತಿಳಿಸಿದ್ಲು. ಇದಾದ ಬಳಿಕ ಪೊಲೀಸರು ಗೋರೆಗಾಂವ್ನ ಹೋಟೆಲ್ನಲ್ಲಿ 2 ಕೊಠಡಿಗಳನ್ನ ಕಾಯ್ದಿರಿಸಿದ್ರು ಮತ್ತು ಆರತಿ ಮಾಡೆಲ್ಗಳೊಂದಿಗೆ ಬಂದಾಗ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಹೌದು, ಒಳ್ಳೆಯ ಕೆಲಸ ಮತ್ತು ಹಣದ ಭರವಸೆ ನೀಡೋದಾಗಿ ನಮ್ಮ ಮನವೊಲಿಸಿ ನಮ್ಮನ್ನ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗಿಸುವಂತೆ ಮಾಡಿದ್ರು ಅಂತ ಮಾಡೆಲ್ಗಳಿಬ್ಬರು ಕೂಡ ಆರತಿ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಮಾನವ ಕಳ್ಳ ಸಾಗಣೆಗೆ ಸಂಬಂಧಿಸಿದ ಭಾರತೀಯ ದಂಡ ಸಂಹಿತೆಯ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಆರತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ 1,00,000+ ಫಾಲೋವರ್ಸ್ ನೊಂದಿಗೆ ಆರತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ. ಬಾಲಿವುಡ್ ತಾರೆಯಾಗಿ ಹೊರಹೊಮ್ಮೋಕೆ ಬೇಕಾದಂತಹ ಎಲ್ಲಾ ಸಂಪತ್ತು ಆಕೆಯ ಬಳಿ ಇತ್ತು. ಆದ್ರೆ ಅದೃಷ್ಟ ಕೈಕೊಟ್ಟಿದ್ದು ಇದೀಗ ಕಂಬಿ ಹಿಂದೆ ದಿನಗಳನ್ನ ಎಣಿಸುತ್ತಿದ್ದಾಳೆ. ಹಿಂದೊಮ್ಮೆ ಆರತಿ ವಯಸ್ಕರ ಚಿತ್ರದಲ್ಲೂ ಕೂಡ ನಟಿಸಿದ್ದಾಳೆ. ಈ ಬಗ್ಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಆರತಿ ಪಶ್ಚಾತ್ತಾಪ ಕೂಡ ವ್ಯಕ್ತಪಡಿಸಿದ್ಲು. ಆರತಿ ನಟಿ ರಾಶಿ ಠಾಕೂರ್ ಅವರೊಂದಿಗೆ ಅಪ್ನಾಪನ್ ಶೋದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇತ್ತೀಚೆಗೆ ನಾ ಉಮ್ರಾ ಕಿ ಸೀಮಾ ಹೋ ಸೆಟ್ನಿಂದ ವಿಡಿಯೋವನ್ನ ಹಂಚಿಕೊಂಡಿದ್ರು. ಇದಲ್ಲದೆ ಕೆಲವು ದಿನಗಳ ಹಿಂದೆ ಅವರು ನಟ ಆರ್ ಮಾಧವನ್ ಅವರೊಂದಿಗೆ ಚಿತ್ರದ ಚಿತ್ರೀಕರಣದಲ್ಲಿರುವುದಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ರು.